ನಾನು ರಾಮನಗರನೇ ಶೇರ್ ಮಾಡ್ಕೊಂತೀನಿ, ನೀವಿಬ್ಬರು ಶೇರ್ ಮಾಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾನು ಲಾಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದು 9:20 ಆಗಿದೆ. ಎಲ್ಲರೂ ರೂಮ್ಗೆ ಹೋಗ್ತಾಯಿದ್ದೀವಿ. ಒಂದು 4 ಡೇಸ್ ಬ್ಯಾಕೇ ನಾವು ರೂಮ್ನ ಬುಕ್ ಮಾಡಿದ್ದೋ. ಟಿ ಟಿಯಿಂದ ಇಳಿದು ಕಾಲ್ ಮಾಡಿದ ತಕ್ಷಣ ಅವರೇ ಬಂದು ರೂಮ್ಗೆ ಕರ್ಕೊಂಡು ಹೋದರು. ಬಟ್ ರೂಮ್ನ ನೋಡಿ ತುಂಬಾ ಬೇಜಾರಾಯಿತು. ರೂಮ್ ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿದೆ ಅಂತ ಹೇಳಿದರು. ಹಾಗಾಗಿ ನಾವು ರೂಮ್ನ ಬುಕ್ ಮಾಡಿದ್ದೋ. ಬಟ್ ಇಲ್ಲಿ ಬಂದಮೇಲೆ ನೋಡಿದ್ಮೇಲೆ ಯಾರಿಗೂ ಕೂಡ ರೂಮ್ ಇಷ್ಟ ಆಗಲಿಲ್ಲ. ಸ್ವಲ್ಪನೂ ಕೂಡ ಕ್ಲೀನಾಗಿರಲಿಲ್ಲ ರೂಮು. ಆಲ್ರೆಡಿ ಟೈಮ್ ಬಂದು 9:30 ಆಗಿಬಿಟ್ಟಿದೆ. ಈಗ ಮತ್ತೆ ನಾವು ಬೇರೆ ರೂಮ್ನ ನೋಡಬೇಕು. ರೂಮ್ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಊಟ ಮಾಡ್ಕೊಳ್ಳೋಣ ಅಂತೇಳಿ ಹೋಟೆಲಿಗೆ ಹೋದೆ. ಮಧ್ಯಾಹ್ನ ಕೂಡ ಸರಿಗೆ ಊಟ ಮಾಡಿರಲಿಲ್ಲ, ಹಾಗಾಗಿ ಎಲ್ರಿಗೂ ಕೂಡ ತುಂಬಾ ಹಶ್ವಾಗಿತ್ತು. ಊಟ ಬಂದು ಟೇಸ್ಟ್ ಮಧ್ಯಾಹ್ನ ಮಾಡಿದ್ದಕ್ಕಿಂತ ಬೆಟರ್ ಇತ್ತು. ಹಾಗೆ ಎಲ್ರಿಗೂ ತುಂಬ ಹಶ್ವಾಗಿರೋದ್ರಿಂದ ಎಲ್ಲರೂ ಊಟನ ಮಾಡಿದ್ರು. ಬಟ್ ಪ್ರೈಸ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇತ್ತು. ಈ ರೂಮು ಕೂಡ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಬಟ್ ಆ ರೂಮ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೆಟರ್ ಇತ್ತು ಅಷ್ಟೇ. ನಮಗೆ ಟೋಟಲ್ 3 ರೂಮ್ ಬೇಕಾಗಿತ್ತು. ನಾವು 15 ಜನ ಬಂದಿರೋದ್ರಿಂದ 5-5 ಜನ ಒಂದೊಂದು ರೂಮ್ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೋ. ಬಟ್ ಇನ್ನೊಂದು ರೂಮ್ ಸಿಗಲಿಲ್ಲ ಅಂತೇಳಿ ನೋಡೋಣ ಅಂತೇಳಿ ಸತೀಶ್ ಅಂಕಲ್ ಹೋದರು. ಪಾಪ ಅವ್ರಿಗೆ 12:30 ಕೂಡ ರೂಮ್ ಸಿಗಲಿಲ್ವಂತೆ, ಅಷ್ಟು ಪ್ರಾಬ್ಲಮ್ ಆಗಿಬಿಡ್ತು ರೂಮ್ಗೆ. ನಿಜವಾಗ್ಲೂ ರೂಮ್ಗಂತೂ ತುಂಬಾ ಪ್ರಾಬ್ಲಮ್ ಇದೆ ಇಲ್ಲಿ. ಪಾಪ ಸತೀಶ್ ಅಂಕಲು, ಶೋಭಾ ಮ್ಯಾಮ್ ಎಲ್ಲ ಅಷ್ಟೊಂದೆಲ್ಲ ಜರ್ನಿ ಮಾಡಿ ಮತ್ತೆ 12:00 ನಡೆದು ರೂಮ್ನ ಹುಡುಕಿ ಆಮೇಲೆ ರೂಮ್ ಮಾಡಿ ಮಲ್ಕೊಂಡಿದ್ದಾರೆ. ಸಮ್ಮರ್ ಆಗಿರೋದ್ರಿಂದ ನೀರಿಗೆ ತುಂಬಾ ಪ್ರಾಬ್ಲಮ್ ಇದೆ ಇಲ್ಲಿ. ಕೆಲವು ಕಡೆ ರೂಮ್ ಇದ್ರೂ ಕೂಡ ನೀರಿಲ್ಲ ಅಂಥೇಳಿ ರೂಮ್ನ ರೆಂಟ್ ಕೊಡ್ತಾ ಇಲ್ಲ. ಹಾಗೆ ಬಿಸಿಲಂತೂ ತುಂಬಾ ಇದೆ, ಓಡಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿಲಿದೆ. ಹಾಗಾಗಿ ನೀವೇನಾದರೂ ಮಂತ್ರಾಲಯಕ್ಕೆ ಬರೋದಕ್ಕೆ ಪ್ಲ್ಯಾನ್ ಏನಾದರೂ ಮಾಡ್ತಾ ಇದ್ರೆ ಆದಷ್ಟು ಸಮ್ಮರ್ ಟೈಮ್ ಬಿಟ್ಟು ಬೇರೆ ಟೈಮಲ್ಲಿ ಪ್ಲ್ಯಾನ್ ಮಾಡಿದ್ರೆ ಒಳ್ಳೆಯದು. ಬಿಸಿಲಂತೂ ತುಂಬಾ ಇರೋದ್ರಿಂದ ಸ್ವಲ್ಪ ಬೇಗನೆ ದರ್ಶನ ಮಾಡೋಣ ಅಂತೇಳಿ ಒಂದು 3:30 ಇದ್ದು ಒಂದು 5:30 ಅಷ್ಟೊತ್ತಿಗೆಲ್ಲ ನಾವು ಟೆಂಪಲ್ ಹತ್ರ ಬಂದು ನಾವು ಎರಡು ರೂಮವರು ಕೂಡ ಸ್ವಲ್ಪ ಬೇಗನೆ ಬಂದು ಟೆಂಪಲ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೋ. ಶೋಭಾ ಮ್ಯಾಮ್ ಬರೋದಕ್ಕಿಂತ ಸ್ವಲ್ಪ ಟೈಮ್ ಆಯಿತು. ಅಲ್ಲಿವರೆಗೂ ಸ್ವಲ್ಪ ಫೋಟೋಸು ವೀಡಿಯೋಸು ಎಲ್ಲನೂ ತೊಗೊಂಡು
ನಂದು ಇಷ್ಟು ಈ ವಿಡಿಯೋ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಆಲ್ರೆಡಿ ಈ ವಿಡಿಯೋನ ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೀನಿ, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇನ್ಸ್ಟಾದಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನಿಜವಾಗ್ಲೂ ಹೊರಗಡೆ ಎಷ್ಟು ಬಿಸಿಲಿದೆ ಅಂತ ಹೇಳಿದ್ರೆ ಆರ್ಚಿಂದ ಟೆಂಪಲ್ವರೆಗೂ ನಡ್ಕೊಂಡು ಬರೋದಕ್ಕಾಗೋದಿಲ್ಲ, ಕಾಲೆಲ್ಲ ಸುಟ್ಟೋಗ್ತಾ ಇರುತ್ತೆ ಅಷ್ಟು ಬಿಸಿಲಿರುತ್ತೆ. ಬಟ್ ಒಂದ್ಸಲ ಟೆಂಪಲ್ ಒಳಗೆ ಕಾಲಿಡಿದ ತಕ್ಷಣವೇ ಏನೋ ಒಂದು ರೀತಿ ಸಮಾಧಾನ, ಹಾಗೆ ಆ ಬಿಸಿಲು ಕೂಡ ಹೋಗಿ ಫುಲ್ ವಾತಾವರಣನೇ ಅಷ್ಟು ತಂಪಾಗಿರುತ್ತೆ. ರಾಘವೇಂದ್ರ ಸ್ವಾಮಿ ಬಗ್ಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಇಲ್ಲಿ ಗುರು ರಾಘವೇಂದ್ರರ ಸ್ವಾಮಿ ಬಳಿ ಬಂದು ಸಮಸ್ಯೆಗಳನ್ನ ಹೇಳ್ಕೋಬಾರ್ದಂತೆ, ಸಮಸ್ಯೆಗಳಿಗೆ ಹೇಳಬೇಕಂತೆ, ನನ್ನ ಜೊತೆ ರಾಯರಿದ್ದಾರೆ ಅಂತ. ನಿಜವಾಗ್ಲೂ ಸಹ ದೇವ್ರ ದರ್ಶನ ಮಾಡಿದಾಗ ಪ್ರತಿಯೊಬ್ಬರಿಗೂ ಹಾಗೆ ಅನಿಸುತ್ತೆ, ದೇವ್ರು ನಮ್ಮ ಜೊತೆ ಇದ್ದಾನೆ, ನಮಗೆಲ್ಲ ಒಳ್ಳೇದಾಗುತ್ತೆ ಅಂತೇಳಿ. ದೇವ್ರ ದರ್ಶನ ಮಾಡಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ, ನಿಜವಾಗ್ಲೂ ಮನಸ್ಸಿಗೆ ಏನೋ ಒಂದು ರೀತಿಯ ನೆಮ್ಮದಿ ಸಿಗುತ್ತೆ, ನಮ್ಮ ಎಲ್ಲ ಕಷ್ಟಗಳು ದೂರ ಆಗ್ತಾ ಇದೆಯೇನೋ ಅನ್ನೋಂಥ ನೆಮ್ಮದಿ ನಿಜವಾಗ್ಲೂ ಮನಸ್ಸಿಗಾಗುತ್ತೆ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು, ಅಷ್ಟೊಂದು ರಶ್ ಕೂಡ ಇರಲಿಲ್ಲ. ಸರಿ, ದರ್ಶನ ಎಲ್ಲನೂ ಮುಗಿಸಿ ತಿಂಡಿ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ಹೋಟೆಲ್ಗೆ ಹೋದ್ವಿ. ದರ್ಶನ ಎಲ್ಲ ಮುಗಿಸಿ ದೇವಸ್ಥಾನದ ಹೊರಗಡೆ ಬರೋಷ್ಟರಲ್ಲಿ ಬಿಸಿಲು ತುಂಬಾ ಜಾಸ್ತಿ ಆಗಿಬಿಟ್ಟಿತ್ತು, ನಿಂತ್ಕೊಂಡು ತಿಂಡಿ ತಿನ್ನೋ ಕೂಡ ಆಗ್ತಾ ಇರಲಿಲ್ಲ ಅಷ್ಟು ಬಿಸಿಲಿತ್ತು. ಈ ವರ್ಷ ಅಂತೂ ಮೈಸೂರಲ್ಲೇ ಬಿಸಿಲು ತಡ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ, ಅಷ್ಟು ಬಿಸಿಲಿದೆ. ಇನ್ನು ಮಂತ್ರ ಎಲ್ಲ ಹೇಳಬೇಕಾ, ಅಷ್ಟೊಂದು ಬಿಸಿಲು. ನೆಕ್ಸ್ಟ್ ಟೈಮಲ್ಲಂತೂ ನಾವು ಮಂತ್ರಾಲಯಕ್ಕೆ ಹೋದರೆ ಖಂಡಿತವಾಗ್ಲೂ ಸಮ್ಮರ್ ಟೈಮಲ್ಲಿ ಮಾತ್ರ ಹೋಗ್ಬಾರ್ದು ಅಂತ ಅನ್ನಿಸ್ತಾ ಇತ್ತು.